ತೆಲುಗಿನ ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸಿನಿಮಾ ಜೊತೆಗೆ ರಾಜಕಾರಣದಲ್ಲೂ ಕೂಡ ತುಂಬ ಆಕ್ಟಿವ್ ಆಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತರೂ ಕೂಡ ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ಪವನ್ ಕಲ್ಯಾಣ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಿನಿಮಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಅವರ ಸಿನಿಮಾಗಳಿಗೆ ತುಂಬಾ ಕ್ರೇಜ್ ಇದೆ. ಈ ನಡುವೆ ಪವನ್ ಕಲ್ಯಾಣ್ 3 ಮದುವೆ ಆಗಿದ್ದಾರೆ. ಮೊದಲನೇ ಮದುವೆ, ಎರಡನೇ ಮದುವೆ ಡಿವೋರ್ಸ್ ಆಗಿದೆ. ಈಗ 3ನೇ ಮದುವೆ ಕೂಡ ಮುರಿದೋಯ್ತಾ ಅನ್ನೋ ಒಂದು ಚರ್ಚೆ ಈಗ ತೆಲುಗು ಮಾಧ್ಯಮಗಳಲ್ಲಿ ಆಗ್ತಾ ಇದೆ. 3ನೇ ಪತ್ನಿಯಿಂದಲೂ ಕೂಡ ನಟ ಪವನ್ ಕಲ್ಯಾಣ್ ದೂರ ಆಗಿದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಯಾಕೆ ಈ ಥರ ಚರ್ಚೆಗೆ ಕಾರಣ ಆಯಿತು ಅಂದರೆ, ಈ ಹಿನ್ನೆಲೆಯನ್ನು ನೋಡೋದಾದರೆ, ಪವನ್ ಕಲ್ಯಾಣ್ 1997ರಲ್ಲಿ ನಂದಿನಿ ಅನ್ನೋರನ್ನು ಮದುವೆ ಆಗಿದ್ದರು. 2007ರಲ್ಲಿ ಆಕೆಗೆ ಡಿವೋರ್ಸನ್ನು ಕೊಟ್ಟರು. ಅದಾದ ಬಳಿಕ ನಟಿ ರೇಣು ದೇಸಾಯಿ ಅವರನ್ನು ಪ್ರೀತಿಸಿ 2009ರಲ್ಲಿ ಮದುವೆ ಆಗಿದ್ದರು. ಇವ್ರಿಗೆ ಒಂದು ಗಂಡು ಮಗು, ಒಂದು ಹೆಣ್ಮಗು ಕೂಡ ಆಗಿತ್ತು. ಬಳಿಕ 2012ರಲ್ಲಿ ರೇಣು ದೇಸಾಯಿಗೆ ಪವನ್ ಕಲ್ಯಾಣ್ ಡಿವೋರ್ಸ್ ನೀಡಿದರು. ಇನ್ನು 2013ರಲ್ಲಿ ಅನ್ನಾ ಲೆಜ್ನೇವಾ ಅನ್ನೋ ನಟಿಯನ್ನು, ರಷ್ಯಾ ಮೂಲದ ನಟಿಯವರು, ಅವರನ್ನು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಮ್ಯಾರೇಜನ್ನು ಮಾಡಿಕೊಂಡಿದ್ದರು ಪವನ್ ಕಲ್ಯಾಣ್. ಇದೀಗ ರಷ್ಯಾ ಪೌರತ್ವ ಹೊಂದಿರತಕ್ಕಂಥ ಅನ್ನಾ ಅವರು ಹೈದ್ರಾಬಾದ್ಗೆ ಶಿಫ್ಟ್ ಆಗಿದ್ದರು. ಬಟ್ ಪವನ್ ಕಲ್ಯಾಣ್ ಜೊತೆ ಅವರು ಸಾಕಷ್ಟು ಕಾರ್ಯಕ್ರಮದಲ್ಲಿ ಈ ಹಿಂದೆ ಭಾಗಿಯಾಗ್ತಾಯಿದ್ರು. ಈ ಜೋಡಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಆದರೆ ಇತ್ತೀಚೆಗೆ ಪವನ್ ಕಲ್ಯಾಣ್ ಜೊತೆ ಅನ್ನಾ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ. ಮೆಗಾ ಫ್ಯಾಮಿಲಿ ಕಾರ್ಯಕ್ರಮದಲ್ಲೂ ಕೂಡ ಆಕೆಯ ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ಮತ್ತೆ 3ನೇ ಪತ್ನಿಯಿಂದ ಪವನ್ ಕಲ್ಯಾಣ್ ದೂರ ಆದ್ರ ಅನ್ನೋ ಒಂದು ಗುಸುಗುಸು ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ನಡೆದ ವರುಣ್ ತೇಜ್ ಮತ್ತು ಲಾವಣ್ಯ ನಿಶ್ಚಿತಾರ್ಥಕ್ಕೂ ಕೂಡ ಪವನ್ ಒಬ್ಬಂಟಿಯಾಗಿ ಬಂದಿದ್ದರು. ವರಾಹಿ ಯಾತ್ರೆ ಆರಂಭಿಸಿದ್ದ ಪವನ್ ಕಲ್ಯಾಣ್ ಯಾಗ ಕೂಡ ಮಾಡಿದರು. ಸಾಮಾನ್ಯವಾಗಿ ಯಾಗಗಳಲ್ಲಿ ಪತಿ ಪತ್ನಿ ಒಟ್ಟಿಗೆ ಭಾಗವಹಿಸಬೇಕು. ಆದರೂ ಕೂಡ ಪವನ್ ಪತ್ನಿ ಅಣ್ಣ ಈ ಒಂದು ಯಾಗದಲ್ಲಿ ಪಾಲ್ಗೊಂಡಿರಲಿಲ್ಲ. ರಾಮಚರಣ್ ಮತ್ತು ಉಪಾಸನ ಮಗಳ ತೊಟ್ಟಿಲು ಶಾಸ್ತ್ರಕ್ಕೂ ಕೂಡ ಪವನ್ ಪತ್ನಿ ಗೈರಾಗಿದ್ದರು. ಸೊ ಇದೇ ಕಾರಣಕ್ಕೆ ಪವನ್ ಮತ್ತು ಅಣ್ಣ ದೂರ ಆಗಿದ್ದಾರೆ ಅನ್ನುವ ಊಹಾಪೋಹ ಶುರುವಾಗ್ತಾ ಇದೆ. ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಇದು ಇನ್ನೂ ಆಗಿಲ್ಲ. ಕಾನೂನುಬದ್ಧವಾಗಿ ಅಲ್ಲದಿದ್ದರೂ ಕೂಡ ಸಾಮಾಜಿಕವಾಗಿ ಬೇರ್ಪಟ್ಟಿದ್ದಾರಾ ಇಬ್ಬರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಕಳೆದ 6 ತಿಂಗಳು ಕೂಡ ಈ ಗುಸುಗುಸು ಇತ್ತು, ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಪವನ್ ಕಲ್ಯಾಣ 3ನೇ ಪತಿ ಎಲ್ಲಿದ್ದಾರೆ ಅನ್ನೋ ಒಂದು ಚರ್ಚೆಗೆ ಸಿಂಗಾಪುರ ಅಥವಾ ದುಬೈನಲ್ಲಿ ಇದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಜೊತೆಗೆ ಮಕ್ಕಳೊಟ್ಟಿಗೆ ರಷ್ಯಾಗೂ ವಾಪಸ್ಸಾಗಿರಬಹುದು ಅನ್ನೋ ಒಂದು ಊಹಾಪೋಹ ಇದೆ. ಒಟ್ಟಿನಲ್ಲಿ ಸದ್ಯಕ್ಕೆ ತೆಲುಗು ಸಿನಿಮಾ ರಂಗ ಹಾಗೂ ತೆಲುಗು ಮಾಧ್ಯಮದಲ್ಲಿ ಪವನ್ ಕಲ್ಯಾಣ್ ಅವರು 3ನೇ ಪತ್ನಿಯಿಂದ ದೂರ ಆದ್ರ ಅನ್ನೋದು ಹಾಟ್ ಟಾಪಿಕ್ ಆಗಿ ಚರ್ಚೆ ಆಗ್ತಾ ಇದೆ. ಯಾವುದು ಕೂಡ ಅಧಿಕೃತ ಅಲ್ಲ. ನೋಡಬೇಕು ಯಾವುದು ಕನ್ಫರ್ಮ್ ಆಗುತ್ತೆ. ಇದಕ್ಕೆ ನಟರೆ ಪವನ್ ಕಲ್ಯಾಣ್ ಸ್ಪಷ್ಟನೆಯನ್ನು ಕೊಡಬೇಕು. ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ ಮತ್ತು ಚಾಟ್ಗಳಲ್ಲಿ ಇದರಂತೆ ಚರ್ಚೆ ಆಗ್ತಾ ಇದೆ. ಈ ರೀತಿಯ ಪೋಸ್ಟನ್ನು ನಾನು ಶೇರ್ ಮಾಡಿರ್ತಕ್ಕಂಥ ನಿರ್ಮಾಪಕ ಮತ್ತು ಪವನ್ ಕಲ್ಯಾಣ್ ಅವರ ಆಪ್ತ ಬಂಡ್ಲ ಗಣೇಶ್ ನಿಮ್ಗೆ ಯಾರು ಹೇಳಿದ್ದು ಈ ಥರ ಅಂತ ಕಮೆಂಟ್ ಬೇರೆ ಮಾಡಿದ್ದಾರೆ. ನೋಡೋಣ ಸ್ಪಷ್ಟನೆ ಸಿಗುತ್ತಾ, ಉತ್ತರ ಸಿಗುತ್ತಾ ಈ ವಿಚಾರಕ್ಕೆ ಅಂತ.